ಯಾವುದು ನಾನು ಕರಪ್ಟೆಡ್ ನಮ್ಮದು ಯಾವುದು ಕರಪ್ಷನ್ ಇಲ್ಲ ಒಂದು ರೂಪಾಯಿ ಏನಾದರೂ ಎಲ್ಲಾದರೂ ನಾನು ಕರಪ್ಟೆಡ್ ಮಾಡಿದಿನಿ ಅಂತ ಗೊತ್ತಾದರೆ ಅವತ್ತನ್ನು ಕೇಳಲಿ ನಮಗೆ ಬೇಕಾಗಿಲ್ಲ ದುಡ್ಡು ಬೇಕಾಗಿಲ್ಲ ರಾಜಕೀಯಕ್ಕೆ ಬಂದಿದ್ವಿ ಜನಗಳ ಸೇವೆ ಮಾಡಬೇಕು ಬಂದುವ ಪುಟ್ಟ ಹೋದುವ ಪುಟ್ಟ ಅನ್ನೋದು ಬೇಡ ಅಂತ ಹೇಳಿಬಿಟ್ಟೆ ಮೋಹನ್ ಕೃಷ್ಣ ಅವರು ಜೊತೆಗೆ ವೈಸಂಪಂಗಿ ಇಬ್ಬರಲ್ಲಿ ಯಾರಿಗಾದರೂ ಟಿಕೆಟ್ ಕೊಟ್ರೆ ನಿಮ್ಮ ಕೊಡಲಿಲ್ಲ ಅಂದ್ರೆ ಅವಾಗ ಅವರ ಪರ ಕೆಲಸ ಮಾಡ್ತೀರಾ ನೀವು ಅಂತ ನಾವು ಕೆಲಸ ಮಾಡೋಕೆ ಸಿದ್ಧವಾಗಿದೆ ಸರ್ ಹೈಕಮಾಂಡ್ಗಿಂತ ದೊಡ್ಡ ವ್ಯಕ್ತಿ ನಾನಲ್ಲ ಎಸ್ ಈಗ 2008 ರಲ್ಲಿ ಸಂಪಂಗಿ ಅವರು ಎಂಎಲ್ಎ ಆಗಿದ್ರು 10 ವರ್ಷ ಅವರ ಕುಟುಂಬದವರು ಎಂಎಲ್ಎ ಆಗಿದ್ರು ಏನೆಲ್ಲ ಅಭಿವೃದ್ಧಿ ಕಾರ್ಯ ಆಗಿದೆ ಏನು ಆಗಿಲ್ಲ ಕೆಜಿಎಫ್ ಗೆ ಕೆಜಿಎಫ್ ಗೆ ಅಭಿವೃದ್ಧಿ ಆಗಿದ್ರೆ ನಾವು ಇವತ್ತು ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಏನು ಮಾಡಿಲ್ಲ ಅಂತ ಹೇಳಬಹುದು ಅಷ್ಟೇನೆ ಮಾಡಿರೋ ಅಭಿವೃದ್ಧಿ ಶೂನ್ಯ ಅಂತ ಹೇಳ್ತೀವಿ ಹುಟ್ಟು ಬೆಳೆದಂತ ಒಂದು ನಾಡು ಏನಿದೆ ಅದು ನಾಡು ಕಟ್ಟಬೇಕು ನಾವು ನೋಡಬೇಕು ಅನ್ನೋದು ಹಕ್ಕುಪತ್ರಗಳು ಹಕ್ಕುಪತ್ರ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಮೈಸಲ್ಲಿ ಅವರು ಇಷ್ಟು ವರ್ಷ 21 ವರ್ಷ ಆಗ್ತಾ ಇದೆ ಯಾರಿಗೂ ಏನನ್ನು ಇದುವರೆಗೂ ಅವರಿಗೆ ಸೌಕರ್ಯಗಳು ಸೌಲಭ್ಯಗಳು ಮಾಡ್ಕೊಟ್ಟಿಲ್ಲ ಕುಡಿಯ ನೀರು ಕೊಡಕಾಗಿಲ್ಲ ಇನ್ನುವೇ ಇನ್ನೇನು ಕೊಡಕಾಗುತ್ತೆ ಬದುಕೋದಕ್ಕೆ ಮನೆಗಳಿಲ್ಲ ಸೂರು ಕೊಡಕ ಹೇಗಿಲ್ಲ ಅಟ್ ಲೀಸ್ಟ್ ಕುಡಿಯ ನೀರು ಕೊಟ್ಟಿಲ್ಲ ರಸ್ತೆಗಳಿಲ್ಲ ಆ ಏರಿಯಾಗಳಲ್ಲಿ ನೀವು ನೋಡ್ಬಿಡಿ ಒಂದ್ಸಲಿ ನೋಡ್ಬಿಡಿ ನಾವೇನು ಸುಳ್ಳು ಪಳ್ಳ ಹೇಳ್ತಾ ಇದ್ದೀವಿ ಅನ್ಬೋದು ಜನಗಳಿಗೆ ಸಮಾಧಾನಕರವಾದಂತಹ ಕೆಲಸಗಳು ಇನ್ನೂ ಮಾಡಿಲ್ಲ ಇಷ್ಟು ಹೇಳ್ಬೋದು ಆ ಹೆಸರೇ ಇವಾಗ ನಾನು ಎಂಎಲ್ಎ ಗೆ ನಿಲ್ಬೇಕಾದ್ರೆ ಆ ಹೆಸರೇ ಸರ್ ನನ್ನ ಅಭಿವೃದ್ಧಿ ಕಾರ್ಯಗಳು ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ಕೆಜಿಎಫ್ ಕ್ಷೇತ್ರಕ್ಕೆ ಗೊತ್ತಿದೆ ಒಳ್ಳೆ ಕೆಲಸಗಳು ಮಾಡಿದ್ರು ಅಂತ ಹೇಳ್ಬಿಟ್ಟು ಇದಕ್ಕಿಂತ ಇನ್ನೇನು ಬೇಕಾಗುತ್ತೆ ಯಾಕಂದ್ರೆ ಇಷ್ಟು ವರ್ಷನೂ ಇದ್ದರು ಯಾಕೆ ಹಾಕಿರಲಿಲ್ಲ ಅಂದರೆ ನಾವು ಜನಗಳಿಗೆ ಮಾಡುವಂತಹ ಮನಸ್ಸು ಬರಬೇಕು ಏನಾದರೂ ಜನಗಳಿಗಿಂತ ಅದು ಮಾಡಿದ್ರೆ ಅವರಿಗೆ ಮುಟ್ಟುತ್ತೆ ಮತ್ತು ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಮನೋಭಾವನೆ ಇದ್ದರೆ ಮಾತ್ರವೇ ಈ ರಾಜಕೀಯದಲ್ಲಿ ಸಾಧ್ಯತೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾವಿವತ್ತು ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ ಕೆಜಿಎಫ್ ವಿಧಾನಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ ಸಾಕಷ್ಟು ಜನ ಆಕಾಂಕ್ಷಿಗಳು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಈಗಾಗಲೇ ಕಾಂಗ್ರೆಸ್ನ ಹಾಲಿ ಎಂಎಲ್ಎ ರೂಪಕಲಾ ಅವರು ಮತ್ತೊಮ್ಮೆ ಆಯ್ಕೆ ಆಗೋದಕ್ಕೆ ಸ್ಪರ್ಧೆ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಜೆ ಡಿ ಎಸ್ ಇಂದ ಈಗಾಗಲೇ ರಮೇಶ್ ಬಾಬು ಟಿಕೆಟ್ ಅನೌನ್ಸ್ ಆಗಿದೆ ಜೊತೆಗೆ ಆರ್ ಪಿ ಐನ ರಾಜೇಂದ್ರನ್ ಕೂಡ ಸ್ಪರ್ಧೆ ಮಾಡ್ತಿದ್ದಾರೆ ಅದೇ ರೀತಿ ಬಿ ಜೆ ಪಿಯ ಮಾಜಿ ಎಂಎಲ್ಎ ಸಂಪಂಗಿ ಅವರು ಇದ್ದಾರೆ ಜೊತೆಗೆ ಮೋಹನ್ ಕೃಷ್ಣ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮತ್ತೊಬ್ಬರು ಕಂಸನದ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಬಿ ಜೆ ಪಿಯ ಮುಖಂಡರು ಸುರೇಶ್ ಅವರು ಕೂಡ ಈ ಬಾರಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಿ ಜೆ ಪಿಯಿಂದ ಕೆ ಜಿ ಎಫ್ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಜೊತೆ ಈಗ ಬಿ ಸುರೇಶ್ ಅವರಿದ್ದಾರೆ ಅವ್ರ ಜೊತೆ ಮಾತನಾಡೋಣ ಏನಾಗ್ತಿದೆ ಕೆ ಜಿ ಎಫ್ ಚುನಾವಣೆ ರಣಕಣ ಹೇಗಿದೆ ಬನ್ನಿ ಅವ್ರ ಜೊತೆ ಮಾತನಾಡೋಣ ನಮ್ಮ ಜೊತೆ ಈಗ ಸುರೇಶ್ ಅವರಿದ್ದಾರೆ ಸರ್ ನಮಸ್ಕಾರ ಹೇಗೆ ಕಂಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಟ್ಟು ಈಗ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಕೆ ಜಿ ಎಫ್ಗೆ ಏಕೆ ಏನು ಇಷ್ಟು ಬೇಗ ನೀವು ಹೆಂಗೆ ಕಂಟ್ಯಾಕ್ಟ್ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತು ಸರ್ ಈಗ ಕಂಸಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಬಿ ಸುರೇಶ್ ಅಂತ ನಾವು ಹೆಸರು ಮಾಡಿದ್ದೀವಿ ಆ ಹೆಸರೇ ಇವಾಗ ನಾನು ಎಮ್ ಎಲ್ ಎಗೆ ನಿಲ್ಲಬೇಕಾದ್ರೆ ಆ ಹೆಸರೇ ಸರ್ ನನ್ನ ಅಭಿವೃದ್ಧಿ ಕಾರ್ಯಗಳು ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ಕೆ ಜಿ ಎಫ್ ಕ್ಷೇತ್ರಕ್ಕೆ ಗೊತ್ತಿದೆ ನಾನು ಪಂಚಾಯತಿ ಅಧ್ಯಕ್ಷರಾದಾಗಿಂದನೂ ಪ್ರತಿ ಹಳ್ಳಿಗೂ ಕುಡಿಯೋ ನೀರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಮನೆ ಮನೆಗೂ ನೀರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ ಮತ್ತು ನಮ್ಮ ಒಂದು ಕಾರ್ಯಾಲಯ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಆಗಿರಬಹುದು ಗ್ರಾಮ ಪಂಚಾಯತಿ ಕಟ್ಟಡ ಆಗಿರಬಹುದು ತುಂಬ ಹಳೆಯ ಕಟ್ಟಡಗಳಾಗಿತ್ತು ಅಲ್ಲಿ ಕಲ್ಯಾಣ ಅಭಿವೃದ್ಧಿ ಇಡೀ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇದೆ ನಮ್ಮ ಪಂಚಾಯತಿ ನಮ್ಗೆ ಅಷ್ಟೇ ಸಾಕು ಆ ಹೆಸರು ಬಂದಿರೋದ್ರಿಂದನೇ ಇವತ್ತು ನಾವು ಈ ಒಂದು ಪಂಚಾಯತಿನ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀವಿ ಅಂತಾಗ ಜನಗಳು ಬಯಸ್ತಾ ಇದ್ದಾರೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಇವರಿಗೆ ಒಳ್ಳೆ ಇದಿದೆ ಅಭಿವೃದ್ಧಿ ಪಡಿಸೋದ್ರಲ್ಲಿ ಇವರಿಗೆ ಒಳ್ಳೆ ಮನಸ್ಸಿದೆ ಇಂಥವ್ರನ್ನ ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಜನ ಹೇಳ್ತಾ ಇದ್ದಾರೆ ಹಾಗಾಗಿ ನಾವೂ ಇವತ್ತು ಕಂಟೆಸ್ಟ್ ಮಾಡೋದಕ್ಕೆ ಮುಂದೆ ಬಂದಿದ್ದೀವಿ ಅಭಿವೃದ್ಧಿ ಕಾರ್ಯಗಳಂದರೆ ಏನು ಬರೀ ಒಂದು ಆಫೀಸ್ ಮಾಡಿಬಿಟ್ರೆ ಆಗಲ್ಲ ಒಂದು ಕುಡಿಯೋ ನೀರು ಏನು ಇಂಪಾರ್ಟೆಂಟ್ ಇರುತ್ತೋ ಪ್ರತಿ ಮನೆಗೂ ಏನು ಕುಡಿಯೋ ನೀರಿನ ವ್ಯವಸ್ಥೆ ಏನು ಮಾಡಿದ್ದೀವಿ ಅದೊಂದಾಗಿರಬಹುದು ಇವಾಗ ಪಂಚಾಯತಿಯಲ್ಲಿ ನಾವು ಮಾಡಿರುವಂತಹ ಒಂದು ಕೆಲಸಗಳು ಏನಿದೆ ಎಲ್ಲ ದೊಡ್ಡ ದೊಡ್ಡ ಮುಖಂಡರುಗಳೆಲ್ಲ ನಮ್ಮನ್ನೇ ಬಂದಿದ್ದರು ನಮ್ಮ ಶಾಸಕರು ಸಹ ಬಂದಿದ್ದರು ಅವರೇ ಹೇಳಿದ್ದಾರೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದಕ್ಕಿಂತ ಇನ್ನೇನು ಬೇಕಾಗುತ್ತೆ ಜನಗಳಿಗೆ ಬೇಕಾಗಿರೋದು ಅಭಿವೃದ್ಧಿ ಕಾರ್ಯಗಳು ಮತ್ತು ನಮ್ಮ ಸ್ಕೂಲುಗಳೇ ಪ್ರತಿ ಸ್ಕೂಲುಗಳಲ್ಲಿ ನಾವು ಬುಕ್ಸು ಪೆನ್ನು ಮಂತ್ರದಂತ ಕೊಟ್ಟಿದ್ದೀವಿ ಮತ್ತು ಕುಡಿಯೋ ನೀರನ್ನು ಒಂದು ಪ್ರತಿ ಸ್ಕೂಲ್ಗೂ ವಾಟರ್ ಫಿಲ್ಟರ್ ಅದು ಕೊಟ್ಟಿದ್ದೀವಿ ಯಾರೂ ಮಾಡಿರಲಿಲ್ಲ ಮತ್ತು ಬೀದಿ ಲೈಟ್ಗಳು ಈಗ ಯಾರೇ ಆಗಿರಲಿ ಆ ಗ್ರಾಮದಲ್ಲಿ ಮಾತ್ರ ನೋಡ್ಕೊತಾರೆ ಬೀದಿ ಲೈಟ್ಗಳು ನಾವು ಸಿಟಿಯಿಂದ ಈಗ ಕೆ ಜಿ ಎಫಿಂದ ಎಕ್ಸಾಂಪಲ್ ಕೆ ಜಿ ಎಫಿಂದ ಹಿಡಿದು ನಮ್ಮೂರಿಗೆ ಹೋಗಬೇಕಾದ್ರೆ ನಮ್ಮೂರಿಗೆ ಅಂತೇಳಿದ್ರೆ ನಮ್ಮ ಪಂಚಾಯತಿಗೆ ಬರಬೇಕಾದ್ರೆ ಜನಗಳಿಗೆ ಕಷ್ಟ ಆಗ್ತಾ ಇತ್ತು ರಾತ್ರಿ ಹೊತ್ತಲ್ಲಿ ಓಡಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಪ್ರತಿ ಸ್ಟ್ರೀಟ್ಗೂ ನಾನು ಲೈಟ್ಗಳು ಹಾಕ್ಸಿದ್ದೀನಿ ಯಾಕಂದರೆ ಇಷ್ಟು ವರ್ಷನೂ ಇದ್ದರು ಯಾಕೆ ಹಾಕಿರಲಿಲ್ಲ ಅಂದರೆ ನಾವು ಜನಗಳಿಗೆ ಮಾಡುವಂತಹ ಮನಸ್ಸು ಬರಬೇಕು ಏನಾದರೂ ಜನಗಳಿಗಿಂಥದ್ದು ಮಾಡಿದ್ರೆ ಅವರಿಗೆ ಮುಟ್ಟುತ್ತೆ ಮತ್ತು ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಮನೋಭಾವನೆ ಇದ್ದರೆ ಮಾತ್ರವೇ ಈ ರಾಜಕೀಯದಲ್ಲಿ ಸಾಧ್ಯತೆ ಅಲ್ವಾ ನಾವು ಈಗ ಏನೋ ಈಗಾಗಲೇ ಬಿ ಜೆ ಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಿ ನೀವು ಮಾಜಿ ಎಮ್ ಎಲ್ ಎ ಸಂಪಂಗಿಯವರಿದ್ದಾರೆ ಜೊತೆಗೆ ಮೋಹನ್ ಕೃಷ್ಣ ಕೂಡ ನಾನು ಸ್ಥಳೀಯ ನನಗೆ ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರೆ ಸೊ ಇಬ್ಬರು ಈಗಾಗಲೇ ಟಿಕೆಟ್ ಫೈಟ್ ನಡೀತಾ ಇದೆ
ಈಗ ಮತ್ತೆ ನೀವು ಬರೆ ಈಗ ನನಗೆ ಟಿಕೆಟ್ ಬೇಕು ಅಂತಿದ್ರ ಏನು ಮಾಡುತ್ತೆ ಹೈಕಮಾಂಡ್ ಹೈಕಮಾಂಡ್ ಯಾರು ಟಿಕೆಟ್ ಕೊಟ್ಟರು ನೀವು ಚುನಾವಣೆ ಮಾಡ್ತೀರಾ ಹೇಗೆ ಅಂತ ಸರ್ ಈಗ ನಾವು ನಂದೇನ ಮಂತ್ರ ಅಂತ ಹೇಳಿದ್ರೆ ಅಭಿವೃದ್ಧಿಯ ಮಂತ್ರ ನಂದು ಕ್ಷೇತ್ರದ ಅಭಿವೃದ್ಧಿಯ ಮಂತ್ರ ನಾನು ಸ್ಥಳೀಯನೇ ನಾನು ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಮದುವೆ ಮಕ್ಕಳು ಎಲ್ಲ ಇಲ್ಲೇ ಆಗಿರೋದು ನಾವು ಹುಂಗುವೆ ನಾವು ಇದೇ ಶಾಲೆಯಲ್ಲಿ ಇಲ್ಲಿ ಕಮಲಾ ನೆಹರು ಇಂಗ್ಲಿಷು ಪ್ರೈಮರಿ ಸ್ಕೂಲಲ್ಲೇ ಇಲ್ಲಿ ಓದಿದ್ದು ಇಲ್ಲಿ 8th ಸ್ಟ್ಯಾಂಡರ್ಡ್ವರೆಗೂ ಅಲ್ಲಿ ಇಲ್ಲ 10th ವರೆಗೂ ಅಲ್ಲಿ ಓದಿ ನಮ್ಮ ಫಸ್ಟ್ ಏಡ್ ಕಾಲೇಜಲ್ಲಿ ನಾನು ಇಲ್ಲಿ ವ್ಯಾಸಂಗ ಮಾಡಿರೋದು ನಾನು ಸ್ಥಳೀಯರೇ ನಾನು ಸ್ಥಳೀಯರು ಬೇಕು ಅನ್ನೋದು ಕೂಗು ನಾವು ಹೇಳ್ತಾ ಇದ್ವಿ ಸ್ಥಳೀಯರಿಗೆ ಬೇಕು ಯಾಕಂದ್ರೆ ಇಲ್ಲಿ 24 ಗಂಟೆಗಳು ಇಲ್ಲಿ ಕ್ಷೇತ್ರದಲ್ಲಿ ಇರೋರಿಗೆ ಮಾತ್ರ ಟಿಕೆಟ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಈಗ ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ಬಿಟ್ರೆ ಅದು ಡ್ಯೂಟಿ ಆಗುತ್ತೆ ಅದನ್ನ ಗೌರ್ಮೆಂಟ್ ಜಾಬ್ ತರ ಬೆಳಗ್ಗೆ 10 ವರೆಗೆ ಬಂದುಬಿಟ್ಟು 5 ಗಂಟೆಗೆ ಹೋಗೋದು ಗೌರ್ಮೆಂಟ್ ಜಾಬು 24 ಗಂಟೆಗಳು ಇಲ್ಲಿ ನಾವು ಕ್ಷೇತ್ರದಲ್ಲಿ ಇದ್ದಾಗ ನಮ್ಮ ಒಂದು 5 ನಿಮಿಷದಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಒಂದು 5 ನಿಮಿಷದಲ್ಲಿ ಹೋಗ್ಬಿಟ್ಟು ರೀಚ್ ಆಗ್ಬೋದು ಹಾಗಾಗಿ ಸ್ಥಳೀಯರು ಬೇಕು ಅಂತ ಹೇಳಿ ಕೇಳೋದು ಅದು ಸತ್ಯನೇ ನಾವು ಸ್ಥಳೀಯರೇ ಆಗಿರೋದ್ರಿಂದ ನಮಗೆ ಟಿಕೆಟ್ ಬೇಕು ಅಂತ ಹೇಳ್ತಾ ಇದ್ದೀವಿ ಇನ್ನೊಂದು ನಾವು ಯಾಕೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನನ್ನ ಮೈಂಡು ಎಲ್ಲರಿಗೂ ಗೊತ್ತಿದೆ 2 ವರ್ಷದಿಂದ ನಾನು ಏನು ಮಾಡ್ತಾ ಇದ್ದೀನಿ ಜನಗಳಿಗೆ ಅನುಕೂಲ ಆಗುವಂಥ ಕೆಲಸಗಳು ಏನು ಮಾಡ್ತಾ ಇದ್ದೀನಿ ಹಾಗಾಗಿ ನಂದು ಯಾವುದು ಕ್ಲೀನ್ ಹ್ಯಾಂಡ್ ನಮ್ಮದು ಯಾವುದು ನಾನ್ ಕರಪ್ಟೆಡ್ ನಮ್ಮದು ಯಾವುದು ಕರಪ್ಷನ್ ಇಲ್ಲ ಈಗ ಒಂದು ಅಧ್ಯಕ್ಷರಾದರೆ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ದುಡಿಯೋರು ಇದ್ದಾರೆ ನಮ್ಗೆ ಅದಿಲ್ಲ ನಾವು ಕೈಯಿಂದ ಮಾಡ್ತಾ ಇದ್ದೀವಿ ಹೊರತು ನಾವು ಯಾವುದು ಒಂದು ಸರ್ಕಾರಕ್ಕೆ ಪಕ್ಕಸಕ್ಕೆ ತೊಂದರೆ ಮಾಡೋದಾಗಿರ್ಬೋದು ಜನಗಳಿಗೆ ತೊಂದರೆ ಮಾಡಿರೋದಾಗಿರ್ಬೋದು ಒಂದು ರೂಪಾಯಿ ಏನಾದರೂ ಎಲ್ಲಾದರೂ ನಾನು ಕರಪ್ಟೆಡ್ ಮಾಡಿದ್ದೀನಿ ಅಂತ ಗೊತ್ತಾದರೆ ಅವತ್ತನ್ನು ಕೇಳಲಿ ಇದು ನನ್ನ ಒಂದು ಮನಸ್ಥಿತಿ ಆ ಥರ ಇದೆ ನಮಗೆ ಬೇಕಾಗಿಲ್ಲ ದುಡ್ಡು ಬೇಕಾಗಿಲ್ಲ ರಾಜಕೀಯಕ್ಕೆ ಬಂದಿದ್ವಿ ಜನಗಳ ಸೇವೆ ಮಾಡಬೇಕು ಇವತ್ತು ನನ್ನ ಕೇಶವ ಕ್ಷೇತ್ರಕ್ಕೆ ಏನು ಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ನೋಡ್ತಾ ಇದ್ದೀವಿ ನಮ್ಮ ಕೇಶವ ಕ್ಷೇತ್ರದಲ್ಲಿ ನಾನು ಹುಟ್ಟಿ ನನಗೂ 50 ವರ್ಷ ವಯಸ್ಸಾಗ್ತಾ ಬರ್ತಾ ಇದೆ ನೋಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ಏನಾಗ್ತಾ ಇದೆ ಕ್ಷೇತ್ರದಲ್ಲಿ ಅಂತ ಹೇಳ್ಬಿಟ್ಟು ಬಂದುವ ಪುಟ್ಟ ಹೋದುವ ಪುಟ್ಟ ಅನ್ನೋದು ಬೇಡ ಅಂತ ಹೇಳಿಬಿಟ್ಟೆ ಒಳ್ಳೆ ಶಾಸಕರಾಗಬೇಕು ಜನಗಳಿಗೆ ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಇದೆ ಯಾಕಂದ್ರೆ ಇವತ್ತು ನಾವು ಯಾಕೆ ಮಾಡ್ತಾ ಇದ್ದೀವಿ ಕ್ಷೇತ್ರದಲ್ಲಿ ಯಾರಿಗಾದರೂ ಕೇಳಬಹುದು ನೀವು ಇಡೀ ನಮ್ಮ ಕೋಟ್ಲಿಂಗೇಶ್ವರ ಕ್ಷೇತ್ರದಲ್ಲಿ ಯಾರಾದರೂ ಕಮ್ಮಸಂದರದಲ್ಲಿ ಕೇಳಿ ನನ್ನ ಕ್ಷೇತ್ರದಲ್ಲಾಗಿರಬಹುದು ಮತ್ತೊಂದು ಬೇರೆ ಕ್ಷೇತ್ರದಲ್ಲಾಗಿರಬಹುದು ಕೇಳಿ ಸುರೇಶ್ ಅವ್ರಿಗೆ ಕೊಟ್ಟರೆ ಟಿಕೆಟ್ ಕೊಟ್ಟರೆ ಪರವಾಗಿಲ್ವಾ ಇಂಥವ್ರಿಗೆ ಕೊಟ್ಟರೆ ನಮ್ಮ ಕ್ಷೇತ್ರ ಉಳಿಯತ್ತಾ ಅಂತ ಕೇಳಿ ಅವ್ರು ಏನು ಹೇಳ್ತಾರೆ ಆಮೇಲೆ ಬೇಕಾದರೆ ನೀವು ಅದನ್ನು ಪ್ರಚಾರ ಮಾಡ್ಕೋಬಹುದು ಎಸ್ ಸರ್ ಈಗ ಮೋಹನ್ ಕೃಷ್ಣ ಅವರು ಜೊತೆಗೆ ವೈಸಂಪಂಗಿ ಇಬ್ಬರಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಟ್ಟರೆ ನಿಮ್ಗೆ ಕೊಡಲಿಲ್ಲ ಅಂದರೆ ಅವಾಗ ಅವ್ರ ಪರ ಕೆಲಸ ಮಾಡ್ತೀರಾ ನೀವು ಅಂತ ನಾವು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದೆ ಸರ್ BJP ಯಾರಿಗೆ ಟಿಕೆಟ್ ಕೊಟ್ಟರು ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಯಾಕಂತೇಳಿದ್ರೆ ಹೈಕಮಾಂಡ್ ನಿರ್ಧಾರ ನನ್ನ ನಿರ್ಧಾರ ನಾನೇನು ದೊಡ್ಡ ವ್ಯಕ್ತಿ ಅಲ್ಲ ಹೈಕಮಾಂಡ್ಗಿಂತ ದೊಡ್ಡ ವ್ಯಕ್ತಿ ನಾನಲ್ಲ ಹೈಕಮಾಂಡು ನಿರ್ಧರಿಸಿಬಿಟ್ಟು ಅವ್ರಿಗೆ ಗೊತ್ತಿದೆ ನನಗೆ 2 ಕಣ್ಣಿದ್ದರೆ ಅವರಿಗೆ 1000 ಕಣ್ಣಿದೆ ಅವ್ರು ನೋಡ್ತಾ ಇದ್ದಾರೆ ಇಡೀ ದೇಶ ನೋಡ್ತಾ ಇದ್ದಾರೆ ಹೈಕಮಾಂಡ್ ಏನಿದೆ ಅವ್ರಿಗೆ ಗೊತ್ತು ಯಾರಿಗೆ ಟಿಕೆಟ್ ಕೊಟ್ಟರೆ ಇವತ್ತು ಜನಗಳ ಸೇವೆ ಮಾಡ್ತಾರೆ ಯಾರು ಕೊಟ್ಟರೆ ಏನಾಗುತ್ತೆ ಅಂತ ಪ್ರತಿಯೊಂದು ಅವ್ರಿಗೆ ಗೊತ್ತಿರೋದ್ರಿಂದ ಅವರೇ ನಿರ್ಧಾರ ಮಾಡಲಿ ಎಸ್ ಈಗ 2008ರಲ್ಲಿ ಸಂಪಂಗಿ ಅವರು MLA ಆಗಿದ್ದರು 13ರಲ್ಲಿ ಅವ್ರ ತಾಯಿ ರಾಮಕ್ಕ ಅವ್ರ MLA ಆದರು 10 ವರ್ಷ ಅವ್ರ ಕುಟುಂಬದವ್ರು MLA ಆಗಿದ್ದರು ಅದಾದ ನಂತರ 18ರಲ್ಲಿ ಕಾಂಗ್ರೆಸ್ ರೂಪ್ಕಲ್ ಅವರು ಈಗ ಸಿಟ್ಟಿಂಗ್ MLA ಸೊ ಈಗ ಈ ಒಂದು 15 ವರ್ಷದಲ್ಲಿ 10 ವರ್ಷ BJP 5 ವರ್ಷ ಕಾಂಗ್ರೆಸ್ ಏನೆಲ್ಲ ಅಭಿವೃದ್ಧಿ ಕಾರ್ಯ ಆಗಿದೆ ಏನಾಗಿಲ್ಲ KGF ಗೆ ಅಂತ ಸರ್ KGF ಗೆ ಅಭಿವೃದ್ಧಿ ಆಗಿದ್ದರೆ ನಾವು ಇವತ್ತು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ನನಗೆ ಸರ್ಕಾರ ಮುಖ್ಯಕ್ಕಿಂತ ನಮ್ಮ ಅಭಿವೃದ್ಧಿ ಮುಖ್ಯ ಇಲ್ಲಿ ನಮ್ಮ ಇಲ್ಲಿ KGF ಕ್ಷೇತ್ರದಲ್ಲಿ ಅಭಿವೃದ್ಧಿ ಮುಖ್ಯ ಎಲ್ಲ ತುಂಬ ಬಡವರು ತುಂಬ ದೀನದಲಿತರು ಇರೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಬೇಕು ಅಭಿವೃದ್ಧಿ ಏನೂ ಆಗಿಲ್ಲ ಅಂತ ಹೇಳಿಬಿಟ್ಟು ನಾವೆಲ್ಲ ಇಷ್ಟು ಆಕಾಂಕ್ಷೆಗಳು ಯಾಕಿದ್ದೀವಿ ನಮ್ಮ BJPಯಿಂದನೇ ಸಾಧ್ಯ ಅದು BJP ಶಾಸಕರೇ ಬೇಕಿಲ್ಲಿ ಹಾಗಾಗಿ ಅವರು ಮಾಡಿದರೆ ಇವರು ಮಾಡಿದರೆ ಅಂತ ಹೇಳೋದಕ್ಕಿಂತ ಏನು ಮಾಡಿಲ್ಲ ಅಂತ ಹೇಳ್ಬೋದು ಅಷ್ಟೇ ಅವರ ಮಾಡಿರೋ ಅಭಿವೃದ್ಧಿ ಶೂನ್ಯ ಅಂತ ಹೇಳ್ತೀವಿ ಯಾಕಂದರೆ BJPಯ ಸಂಪಂಗಿ ಮತ್ತು ರಾಮಕ್ಕ ಅವರು 10 ವರ್ಷ ಏನೇ MLA ಆಗಿದ್ರು ಆಗಲೂ ಕೂಡ ಏನು ಅಭಿವೃದ್ಧಿ ಆಗಿಲ್ವಾ ಆಗಿದೆ ಸರ್ ಅಲ್ವಾ ಹೌದು ಅಭಿವೃದ್ಧಿ ಮಾಡಿದ್ದಾರೆ ಸರ್ ಅವರ ಕೈಲಾದಷ್ಟು ಮಟ್ಟಿಗೆ ಅವರಿಗೆ ಇದ್ದ ಅಧಿಕಾರ ಇದ್ದಷ್ಟು ಮಟ್ಟಿಗೆ ಅವರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಸರ್ ಯಾಕಂದರೆ ಅವತ್ತು ಮಾಡಿರೋದು 15 ವರ್ಷಕ್ಕೆ ಮುಂಚೆ ಮಾಡಿರೋದು ಈಗ ಮಾಡ್ಬೋದಾಗಿತ್ತಲ್ಲ ಸರ್ಕಾರಗಳು ನಮ್ಮ ಸರ್ಕಾರಗಳು ಇದ್ದಾವೆ ಒಳ್ಳೆ ಫಂಡ್ಸ್ ತೊಗೊಂಬಂದು ಅಭಿವೃದ್ಧಿ ಪಡಿಸ್ಬೋದಾಗಿತ್ತು ಮಾಡಿಲ್ಲ ಹಾಗಾಗಿನೇ ನಮ್ಮಂಥವ್ರು ನಾವು ಏನು ಮಾಡ್ತಾ ಇದ್ದೀವಿ ನಮಗೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ನಾವು ಹುಟ್ಟು ಬೆಳೆದಂಥ ಒಂದು ನಾಡು ಏನಿದೆ ಅದು ನಾಡು ಕಟ್ಟಬೇಕು ನಾವು ನೋಡಬೇಕು ಅನ್ನೋದು ಇದು ನಮ್ಮ ಉದ್ದೇಶ ಅಷ್ಟೇ ಸರ್ ಅಭಿವೃದ್ಧಿಗಳಂತೂ ಆಗಿಲ್ಲ ಇವಾಗಿರೋ ಮೂಮೆಂಟ್ಗೆ ನಾನು ಹೇಳ್ತಾ ಇದ್ದೀನಿ ಅಭಿವೃದ್ಧಿ ಆಗಿಲ್ಲ ಹಾಗಾಗಿ ನಮ್ಮಂಥ ಯುವಕರಿಗೆ ಕೊಟ್ಟರೆ ನಾವು ಅಭಿವೃದ್ಧಿ ಪಡಿಸೋದ್ರಲ್ಲಿ ಯಾವುದು ಸಂದೇಶ ಸಂಶಯ ಇಲ್ಲ ಅಂದರೆ ಈಗ MLA ರೂಪ್ಕಲ್ ಅವರು ಏನು ಅಭಿವೃದ್ಧಿ ಮಾಡಿಲ್ಲ ಮಾಡಿಲ್ಲ ಸರ್ ಸೊ ಏನು ಆಗಬೇಕಾಗಿತ್ತು KGF ಗೆ ಈ ಒಂದು 5 ವರ್ಷದಲ್ಲಿ ಸರ್ ಜನಗಳಿಗೆ ಇವತ್ತು ಸುಮಾರು ಜನ ನಮ್ಮ ಮೈನ್ಸ್ ಏರಿಯಾದಲ್ಲಿದ್ದಾರೆ ಮಕ್ಕಳಿಗೆ ಅವ್ರ ಮನೆಗಳಿಲ್ಲ ಅವ್ರಿಗೆ ಅಟ್ಲೀಸ್ಟ್ ಹಕ್ಕುಪತ್ರ ಕೊಡ್ಬೋದಾಗಿತ್ತು ಅದನ್ನು ಕೊಟ್ಟಿಲ್ಲ ಮೈನ್ಸಲ್ಲಿ ಅವರು 21 ವರ್ಷ 21 ವರ್ಷ ಆಗ್ತಾಯಿದೆ ಯಾರಿಗೂ ಏನೂ ಇದುವರೆಗೂ ಅವರಿಗೆ ಸೌಕರ್ಯಗಳು ಸವಲತ್ತುಗಳು ಮಾಡಿಕೊಟ್ಟಿಲ್ಲ ಮೈನ್ಸ್ ಅವರಿಗೆ ಒಂದು ಕುಡಿಯೋ ನೀರು ಕೊಟ್ಟಿಲ್ಲ ಸರ್ ಇದುವರೆಗೂ ಹೇಳ್ತಾ ಇದ್ದೀನಿ ಕುಡಿಯೋ ನೀರು ಕೊಡೋಕ್ಕಾಗಿಲ್ಲ ಇನ್ನೂ ಇನ್ನೇನು ಕೊಡೋಕ್ಕಾಗತ್ತೆ ಜನಗಳಿಗೆ ಬೇಕಾಗಿರೋದು ನಾಯವಾಗಿ ಬದುಕೋದಕ್ಕೆ ಮನೆಗಳಿಲ್ಲ ಸೂರು ಕೊಡೋಕ್ಕ ಹೇಗಿಲ್ಲ
ಅಟ್ಲೀಸ್ಟ್ ಕುಡಿಯೋ ನೀರು ಕೊಟ್ಟಿಲ್ಲ, ರಸ್ತೆಗಳಿಲ್ಲ, ಆ ಏರಿಯಾಗಳಲ್ಲಿ ನೀನು ನೋಡ್ಬಿಡಿ, ಒಂದ್ಸಲಿ ನೋಡ್ಬಿಡಿ, ನಾವೇನೋ ಸುಳ್ಳು ಪಳ್ಳ ಹೇಳ್ತಾ ಇದ್ದೀವಿ ಅನ್ಬೋದು. ಆಪೋಸಿಷನ್ ಅವರು ಸುಳ್ಳು ಹೇಳ್ತಾ ಇದ್ದಾರಪ್ಪ ಅಂತ ಹೇಳ್ಕೊಂತಾರೆ ಜನ. ಯಾಕೆ ಬಿಜೆಪಿ ಅವ್ರು 10 ವರ್ಷ ಇದ್ರಲ್ಲ ಇಂಟ್ರೋ ಮತ್ತೆ ಅದ್ಮೂರಲ್ಲಿ ಯಾಕೆ ಮಾಡಿಲ್ಲ ಅವಾಗ? ಸರ್, ಮಾಡಿರೋದು ಅವರು ಮಾಡಿದ್ದಾರೆ. ಅವರು ತುಂಬ ಯಾಕಂದ್ರೆ ಹಳೆ ಇದು ನೂರಾರು ವರ್ಷಗಳಿಂದ ಬಂದಿರೋ ಇತಿಹಾಸ ಇದೆ ನಮ್ಮ ಕೆಜಿಎಫ್ಗೆ. ಅವರು ಮಾಡಿದ್ದಾರೆ, ಇನ್ನು ಸ್ವಲ್ಪ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ನಾವೀಗ ಹೇಳ್ತಾ ಇರೋದು ಅವ್ರು ಮಾಡಿಲ್ಲ ಇವ್ರು ಮಾಡಿದ ಅಂತ ಹೇಳೋದಕ್ಕಿಂತ ಇವಾಗ ನಿಮ್ಮ ಕೈಲಿದೆಯಲ್ಲ, ಮಾಡ್ಬೋದಾಗಿತ್ತಲ್ಲ, ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ಅದು ನಾವು ಹೇಳ್ತಾ ಇರೋದು. ನಮಗೆ ಸಮಾಧಾನ ಆಗ್ತಾ ಇಲ್ಲ, ಯಾರಿಗೂ ಜನಗಳಿಗೆ ಸಮಾಧಾನ, ನನಗಲ್ಲ, ನಾನು ಹೇಳ್ತಾ ಇರೋದು ಜನಗಳಿಗೆ ಸಮಾಧಾನಕರವಾದಂತಹ ಕೆಲಸಗಳು ಇನ್ನೂ ಮಾಡಿಲ್ಲ, ಇಷ್ಟು ಹೇಳ್ಬೋದು ಸರ್. ಎಸ್, ಥ್ಯಾಂಕ್ ಯು. ಸುರೇಶ್ ಅವರು ಟಿಕೆಟ್ ಆಕಾಂಕ್ಷಿ ಇದ್ದಾರೆ ಬಿಜೆಪಿಯಿಂದ, ನೋಡೋಣ ಯಾರಿಗೆ ಬಿಜೆಪಿ ಟಿಕೆಟ್ ಕೊಡುತ್ತೆ ಅಂತ. ಎನಿವೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ನಿಮಗೆ ಟಿಕೆಟ್ ಸಿಕ್ಕಿದ್ರೆ ನಿಮಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಟಿಕೆಟ್ ಸಿಕ್ಕಿಲ್ಲ ಅಂದರೆ ನಿಮ್ಮ ಪಾರ್ಟಿ ಫಾರ ಮಾಡ್ತೀವಿ ಅಂತ ಹೇಳಿದ್ದೀರಾ? ನಾವು ಮಾಡ್ತೀವಿ ಸರ್, ಪಾರ್ಟಿಯಲ್ಲೇ ಇರ್ತೀವಿ ಸರ್, ಪಾರ್ಟಿ ಬಿಟ್ಟು ಎಲ್ಲೂ ಹೋಗಲ್ಲ ನಾವು. ಎಸ್ ಎಸ್, ಪಾರ್ಟಿ ಬಿಟ್ಟು ಎಲ್ಲೂ ಹೋಗಲ್ಲ, ಪಾರ್ಟಿಗೆ ದುಡಿದ್ದೀವಿ, ಯಾರಿಗೆ ಕೊಡಲಿ? ಹೈಕಮಾಂಡ್ ನಿರ್ಧಾರ ಏನಿರುತ್ತೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕರ್ನಾಟಕ ಟಿವಿಗೆ. ಥ್ಯಾಂಕ್ ಯು.